ಹಾಯ್ ಹಲೋ ನಮಸ್ತೆ ಮಿತ್ರರೇ. ಸೊ ಮೆಣಸಿನಕಾಯಿ ಬೆಳೆ ಆಗಿರ್ಬೋದು, ಪಾಲೆ ಹೌಸಲ್ಲಿ ಬೆಳೀತಿರ್ತಕ್ಕಂಥ ಕ್ಯಾಪ್ಸಿಕಮ್ ಆಗಿರ್ಬೋದು, ಓಪನ್ ಫೀಲ್ಡಲ್ಲಿ ನೆಟ್ ಹೌಸಲ್ಲಿ ಬೆಳೆಯೋ ಕ್ಯಾಪ್ಸಿಕಮ್ಮು ಅಥವಾ ಬಜ್ಜಿ ಗಿಡ, ಎಲ್ಲರದು ಒಂದೇ ಕಾಮನ್ ಸಮಸ್ಯೆ, ಸಸಿ ತಂದ್ವಿ ಅಂದರೆ ಜೊತೆನಲ್ಲೇ ಬಂದಿರ್ತದೆ ಮೂತ್ರ ರೋಗ. ಅದಕ್ಕೆ ಮುಖ್ಯವಾದ ಕಾರಣ ಆಗಿರ್ತಕ್ಕಂಥದ್ದು ಥ್ರಿಪ್ಸ್ ಕೀಟಗಳು. ಥ್ರಿಪ್ಸ್ ಬಾಧೆ ಇನ್ನಿಲ್ಲದಂತೆ ಕಾಡಿಸ್ತಾ ಇದೆ. ಇದರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋಕ್ಕೆ ಎಷ್ಟೋ ಬಾರಿ ಈ ಅವಕಾಶನ ಉಪಯೋಗಿಸ್ಕೊಂಡು ಅನೇಕ ರೀತಿಯ ಹಾನಿಕಾರಕವಾದ ಬೆಳೆಗಳ ಆರೋಗ್ಯಕ್ಕೆ, ಮಣ್ಣಿನ ಆರೋಗ್ಯಕ್ಕೆ, ಅದನ್ನು ಉಪಯೋಗಿಸುವ ನಿಮ್ಮಗಳ ಆರೋಗ್ಯಕ್ಕೆ ಹಾನಿಕಾರಕವಾದಂಥ ಅನ್ಆಥರೈಸ್ಡ್ ಪ್ರಾಡಕ್ಟ್ ಎಲ್ಲ ಮಾರ್ಕೆಟ್ಗೆ ಎಂಟ್ರಿ ಆಗೋದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಈ ಥ್ರಿಪ್ಸ್ ಹಾವಳಿ. ಸೊ ಇದರ ಹತೋಟಿ ಹೇಗೆ, ಇದು ಎಷ್ಟು ಡ್ಯಾಮೇಜ್ ಮಾಡಬಲ್ಲದು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಒಂದು ರಿಕ್ವೆಸ್ಟು, ವಿಡಿಯೋ ತುಂಬ ಜನ ನೋಡ್ತಾ ಇದ್ದೀರಿ, ತುಂಬ ರಿಸೀವ್ ಮಾಡ್ಕೊಳ್ತಾ ಇದ್ದೀರಿ, ಲೈಕ್ ಮಾಡ್ತಾ ಇಲ್ಲ, ಮರಿತಾ ಇದ್ದೀರಿ, ದಯವಿಟ್ಟು ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ, ಈ ಮೆಣಸಿನಕಾಯಿಗೆ ಬಾಧಿಸ್ತಕ್ಕಂಥ ಈ ಜಾತಿ, ಇದು ಕ್ಯಾಪ್ಸಿಕಮ್ ಆಗಿರ್ಬೋದು, ಯಾವುದೇ ಆದರೆ ಆಗಿರ್ಬೋದು, ಥ್ರಿಪ್ಸು ಎರಡು ಸ್ಟೇಜಲ್ಲಿ ಡ್ಯಾಮೇಜ್ ಮಾಡ್ತದೆ. ಇದು ಅಡಲ್ಟ್ಸ್ ಮತ್ತು ನಿಮ್ಸ್ ಎರಡು ಸ್ಟೇಜ್ನಲ್ಲೂ ಡ್ಯಾಮೇಜ್ ಮಾಡ್ತಕ್ಕಂಥದ್ದು. ಇದು ಭೂಮಿಯಿಂದ ಮೇಲ್ಭಾಗದಲ್ಲಿರ್ತಕ್ಕಂಥ ಎಲ್ಲ ಎಬೋವ್ ಗ್ರೌಂಡ್ ಪಾರ್ಟ್ಸ್ನ ಅಟ್ಯಾಕ್ ಮಾಡ್ತಕ್ಕಂಥದ್ದು. ಹೇಗೆ ಅಂದರೆ, ಈಗೊಂದು ಸ್ಪೆಷಲ್ ಪಾರ್ಟ್ಸ್ ಇದೆ, ಪಿಯರ್ಸಿಂಗ್, ರಸ ಇರೋದ್ರ ಮುಖಾಂತರ ಎಲೆಗಳು, ಮೊಗ್ಗುಗಳು, ಕಾಯಿಗಳು ಎಲ್ಲದರಿಂದಲೂ ರಸ ಇರ್ಕೊಳ್ತದೆ. ಇದಕ್ಕೊಂದು ಸ್ಪೆಷಲ್ ಮೌತ್ ಪಾರ್ಟ್ಸ್ ಇದೆ, ಅದಕ್ಕೆ ಪಿಯರ್ಸಿಂಗ್ ಆ್ಯಂಡ್ ಸಕಿಂಗ್ ಮೌತ್ ಪಾರ್ಟ್ಸ್ ಅಂತ ಕರಿತೀವಿ. ಇವುಗಳ ಸಹಾಯದಿಂದ ಇಂಟೆನ್ಸಿವಾಗಿ ರಸ ಇರೋದರಿಂದ ಇವು ಬೆಳೆಗಳ ಕ್ವಾಲಿಟಿ ಮೇಲೆ, ಕ್ವಾಂಟಿಟಿ ಮೇಲೆ ಎರಡೂ ನೇರವಾಗಿ ಪರಿಣಾಮ ಬೀಳ್ತದೆ. ನೋಡಿ, ಇದು ಅಡಲ್ಟ್ ಆದರೆ ನೀವು ಸ್ಪಷ್ಟವಾಗಿ ಅಂದರೆ ಪ್ರೌಢಾವಸ್ಥೆಗೆ ಬಂದಿರತಕ್ಕಂಥ ಥ್ರಿಪ್ಸ್ ಕೀಟವನ್ನು ಬೆಳೆಗಳ ಹೂವುಗಳಲ್ಲಿ ಹರಿದಾಡೋದು, ಕಾಯಿಗಳ ಮೇಲೆ ಹರಿದಾಗೋದು, ಎಲೆಗಳ ಕೆಳಭಾಗದಲ್ಲಿ ಮೇಲ್ಭಾಗದಲ್ಲಿ ಹರಿದಾಡೋದನ್ನು ತುಂಬ ಸುಲಭನಾಗಿ ಗುರುತಿಸ್ಬೋದು. ಆದರೆ ಪ್ರಾರಂಭಿಕ ಹಂತದ ನಿಂಫ್ ಅಂತ ಏನು ಕರಿತೀವಿ ಡ್ಯಾಮೇಜಿಂಗು, ಅವು ಬರಿಗಣ್ಣಿಗೆ ಕಾಣಿಸೋದೇ ಇಲ್ಲ ಪ್ರಾರಂಭದ ಹಂತದಲ್ಲಿ. ಬಟ್ ಈಗ ಕೆಲವ್ರಿಗೆ ಅನುಭವ ಆಗೋಗಿದೆ, ಅದು ಎಲೆ ನೋಡಿದ ತಕ್ಷಣ ಇದು ಥ್ರಿಪ್ಸ್ ಅನ್ನೋದು ಹೇಳ್ಬಿಡ್ಬೋದು, ಅಷ್ಟು ಅನುಭವ ಆಗಿದೆ. ಈಗ ಹೊಸದಾಗಿ ಬೇಸಾಯ ಮಾಡ್ತಿರೋರಿಗೆ ಒಂದಷ್ಟು ಮಾಹಿತಿ ಕೊಡಬೇಕು ಅನ್ನೋ ದೃಷ್ಟಿಯಿಂದ, ಥ್ರಿಪ್ಸ್ ಡ್ಯಾಮೇಜ್ ಆಗಿದೆ ಅಂತ ಹೇಗೆ ಕಂಡುಕೊಳ್ಳೋದು ನನ್ನ ಮೆಣಸಿನಕಾಯಿ ಬೆಳೆನಲ್ಲಿ, ಬಜ್ಜಿ ಬೆಳೆನಲ್ಲಿ, ಕ್ಯಾಪ್ಸಿಕಮ್ ಬೆಳೆನಲ್ಲಿ? ನೋಡ್ರಿ, ಪ್ರಾರಂಭದ ಹಂತದ ನಿಂಫುಗಳು ಕಣ್ಣಿಗೆ ಕಾಣೋದಿಲ್ಲ, ಅವು ಮಾಡೋ ಡ್ಯಾಮೇಜ್ ನಮಗೆ ಕಾಣುತ್ತಲ್ಲ ಅದರ ಮುಖಾಂತರ ಅದನ್ನು ಗುರುತಿಸಬೇಕಾಗ್ತದೆ. ಯಾವುದು ಎಲೆಗಳು, ಅದರಲ್ಲೂ ಎಲ್ಲಿರ್ತವೆ ಅಂದರೆ ನಿಮ್ಗೆ ಕಾಣೋದಲ್ಲಿ ಯಾಕೆ ಗೊತ್ತಾ, ಎಲೆಗಳು ಮಡ್ಚ್ಕೊಂಡಂಗಾಗಿರುತ್ತೆ, ರಿಂಕಲ್ಸಲ್ಲಿರುತ್ತೆ, ಎರೆಗಳಲ್ಲಿರೋ ನರಗಳಿರುತ್ತಲ್ಲ ವೆಯ್ನ್ಸು, ಅದ್ರ ಪಕ್ಕದಲ್ಲಿ ತುಂಬ ಸೂಕ್ಷ್ಮ ಗಮನಿಸಿದ್ರೆ ಕಾಣುತ್ತೆ, ಸಣ್ಣ ಸಣ್ಣದ ನಿಮ್ಸ್ ಇರ್ತದೆ, ಹೂವುಗಳು ಒಳಗಡೆ ಸೇರಿಕೊಂಡಿರ್ತದೆ, ಕಾಯಿಗಳಿರುತ್ತೆ. ನೋಡಿ, ಮೆಣಸಿನಕಾಯಿ ಅಥವಾ ಕ್ಯಾಪ್ಸಿಕಮ್ ಅದ್ರ ಮೇಲೆ ಒಂದು ಸಿಪ್ಪೆ ಬಂದಿರುತ್ತಲ್ಲ ಕ್ಯಾಲಿಕ್ಸ್, ಅದ್ರ ಒಳಗಡೆ ಇರ್ತದೆ, ಹಾಗಾಗಿ ಸುಲಭವಾಗಿ ಕಣ್ಣಿಗೆ ಕಾಣೋದಿಲ್ಲ. ಅವುಗಳ ಹಾನಿ ಮುಖಾಂತರ ಇವಿದೆ ಅಂತ ನಾವು ಕನ್ಫರ್ಮ್ ಮಾಡ್ಕೋಬೋದು. ಯಾವ ರೀತಿ ಈ ಮೆಣಸಿನಕಾಯಿ ಆಗಲಿ ಕ್ಯಾಪ್ಸಿಕಮ್ನಲ್ಲಾಗಿ ಯಾವ ರೀತಿ ಹಾನಿನ ಗುರುತಿಸೋದು ನೋಡಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸಿಂಪಲಾಗಿ ಗೊತ್ತಾಗೋದು, ಎಲೆಗಳು ನಾರ್ಮಲ್ ಆಗಿರಲ್ಲ, ಮೇಲ್ಮುಖವಾಗಿ ಮಡ್ಚ್ಕೊಂಡಂಗಾಗಿರುತ್ತೆ, ರಿಂಕಲ್ಸ್ ಮುದುಡಿಕೊಂಡಿರ್ಬೋದು ಅಂತ ಹೇಳ್ಬೋದು. ಅಪ್ವರ್ಡ್ ಕರ್ನಲಿಂಗ್, ರಸ ಹಿರಿದ ಎಲೆಗಳ ಭಾಗದಲ್ಲಿ ಡಿಸ್ಕಲರೇಷನ್ ಆಗಿರುತ್ತೆ, ಸ್ಕ್ರ್ಯಾಚಸ್ ರೀತಿ ಕಾಣಿರುತ್ತೆ. ಕಾಯಿಗಳ ಮೇಲೆ, ಕ್ಯಾಪ್ಸಿಕಮ್ ಕಾಯಿಗಳ ಮೇಲೆ, ಮೆಣಸಿನಕಾಯಿಗಳ ಮೇಲೆ ರಸ ಇರೋ ಭಾಗಗಳಲ್ಲಿ ಒಂದು ಸ್ಪಷ್ಟವಾಗಿ ಡಿಸ್ಕಲರೇಷನ್ ಆಗಿ ಏನು ಸ್ಕ್ರ್ಯಾಚಸ್ ಅಂತ ಕರಿಬೋದು, ಈ ಥರ ಆಗಿರ್ತದೆ. ಆಮೇಲೆ ಪ್ರಾರಂಭದ ಹಂತದಲ್ಲಿ ಮೆಣಸಿನಕಾಯಿ ಅಥವಾ ಬಜ್ಜಿ ಮೆಣಸಿನಕಾಯಿಗಳಿಗೆ ಥ್ರಿಪ್ಸ್ ಅಟ್ಯಾಕ್ ಆದಾಗ ಕಾಯಿಗಳು ನೇರವಾಗಿರಲ್ಲ, ಡೊಂಕಾಗಿರುತ್ತೆ, ಅದನ್ನು ಗಮನಿಸ್ಬೋದು ನೀವು ಸ್ಕ್ರ್ಯಾಚಸ್ಗಳ ಮುಖಾಂತರ ಗೊತ್ತಾಗುತ್ತೆ ನಿಮಗೆ. ಆಮೇಲೆ ಕಾಯಿಗಳ ಮೇಲೆ ಬಂದಿರತಕ್ಕಂಥ ಸಿಪ್ಪೆ ಕ್ಯಾಲಿಕ್ಸ್ ಅಂತ ಹೇಳಿದ್ ನೋಡಿ, ಅದು ಕೂಡ ಗ್ರೀನ್ ಇರಲ್ಲ, ಶೈನಿಂಗ್ ಇರಲ್ಲ, ರಫ್ ಆಗಿರುತ್ತೆ, ಹಸಿರು ಬಣ್ಣ ಬಿಟ್ಟು ಬೇರೆ ಕಲರ್ ಬರ್ತಾ ಇರುತ್ತೆ ರಸ ಇರೋದರಿಂದ, ಇವುಗಳನ್ನೆಲ್ಲ ನೋಡಿಸ್ಬೋದು ನಿಮಗೆ. ಆಮೇಲೆ ಕಾಯಿಗಳು ಮಡ್ಚ್ಕೊಂಡಿರೋದು, ಡೊಂಕಾಗಿರೋದು, ಆಕಾರ ಕಳೆದುಕೊಂಡಿರೋದು, ಶೈನಿಂಗ್ ಕಳ್ಕೊಂಡಿರತಕ್ಕಂಥದ್ದು, ಎಲೆಗಳು ಆಕಾರದಲ್ಲಿ ಚಿಕ್ಕದಾಗಿರೋದು, ಡಿಫಾರ್ಮ್ಡ್ ಆಗಿರೋದು, ಎದ್ವಾ ತದ್ವಾ ಬೇರೆ ಬೇರೆ ಅಸ್ಪಷ್ಟ ಆಕೃತಿನಲ್ಲಿ ಮಡ್ಚ್ಕೊಂಡಿರೋದು ಅಂತ ಹೇಳ್ಬೋದು. ಒಂದು ಇಡೀ ಸಸ್ಯನ ಗಮನಿಸಿದಾಗ ಒಂದು ಹೂ ಗೊಂಚಲಿನ ರೀತಿ ಕಾಣುತ್ತೆ, ಸ್ಮಾಲ್ ಬುಷಿ ಅಪಿಯರೆನ್ಸಲ್ಲಿ ಕಾಣುತ್ತೆ. ಥ್ರಿಪ್ಸ್ ತುಂಬ ಅಡ್ವಾನ್ಸ್ಡ್ ಸ್ಟೇಜ್ ಇನ್ಫೆಸ್ಟೇಷನ್ ಆಗಿರ್ತಕ್ಕಂಥದ್ರಲ್ಲಿ ಇವು ಇನ್ನೂ ಜೊತೆಗೆ ವೈರಸ್ಸನ್ನು ಹರಡ್ತವೆ. ಯಾವುದು? ಚಿಲ್ಲಿ ಲೀಫ್ ಕರ್ಲ್ ವೈರಸ್ಸನ್ನು ಹರಡಿಸುತ್ತೆ. ಕ್ಯಾಪ್ಸಿಕಮ್ನಲ್ಲಿ ಕ್ಯಾಪ್ಸಿಕಮ್ ಕ್ಲೋರೋಸಿಸ್ ವೈರಸ್ ಅನ್ನೋದಿದೆ, ಅದನ್ನು ಈ ಕೀಟಗಳು, ಈ ಥ್ರಿಪ್ಸ್ ಕೀಟಗಳು ಹರಡುತ್ತೆ. ನಿಮಗೆಲ್ಲ ಗೊತ್ತಿದೆ, ಇನ್ನೂ ಒಂದು ಸರಿ
ಕನ್ಫರ್ಮ್ ಮಾಡ್ಕೊಳ್ಳಿ. ವೈರಸ್ ಒಂದು ಸರಿ ಬಂದಮೇಲೆ ಬಾಡಿನಲ್ಲಿ ಪ್ಲ್ಯಾಂಟ್ಸ್ ಸಿಸ್ಟಮಲ್ಲಿ ವೈರಸ್ಸನ್ನು ಹತೋಟಿ ಮಾಡ್ತಕ್ಕಂಥ ಯಾವುದೇ ಔಷಧಿಗಳು ಇಲ್ಲಿವರೆಗೂ ಲಭ್ಯತೆ ಇಲ್ಲ. ನೋಡಿ ಆ ರೀತಿ ಡಿಫಾರ್ಮ್ಡ್ ಆಗಿ ಬುಷಿ ರೀತಿಯಾಗಿರುತ್ತೆ ಎಲೆಗಳು, ಅದನ್ನು ಮುಟ್ಟಿ ನೋಡಿ ತುಂಬ ಬ್ರಿಟ್ಲ್ನೆಸ್ ಇರುತ್ತೆ. ಅಂದರೆ ನೀವು ಇಟ್ಕೊಂಡ ತಕ್ಷಣ ಒಂದು ರೀತಿ ಎಲೆಗಳು ಮುರಿದೋಗ ರೀತಿ ಇರುತ್ತೆ. ಸುಮ್ಮನೆ ಹೀಗಂದರೆ ಸಾಕು, ಮುರಿದೋಗುತ್ತೆ, ಹರಿಯೋದಕ್ಕೆ ಬರಲ್ಲ, ಮುರಿದೋಗುತ್ತೆ ಎಲೆಗಳು. ಇದು ಒಂದು ವಿಶೇಷವಾದ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಇವು ಚಿಲ್ಲಿನಲ್ಲಿ ಇಲ್ಲಿ ಇಷ್ಟು ವರ್ಷ ಕಾಣಿಸ್ತಿದ್ದ ಜೊತೆಗೆ ಇನ್ನೊಂದು ಹೊಸ ಇನ್ವೇಸಿವ್ ಥ್ರಿಪ್ಸ್ ಇತ್ತೀಚಿನ ವರ್ಷಗಳಲ್ಲಿ ಬಂದಿದೆ. ಅದು ಥ್ರಿಪ್ಸ್ ಪಾರ್ವಿಸ್ಪೈನಸ್ ಅಂತಕ್ಕಂಥದ್ದು. ಇದು ಇಂಡೋನೇಷ್ಯಾ ಮೂಲದಿಂದ ಬಂದಿದ್ದು ಅಂತ ವರದಿ ಹೇಳುತ್ತೆ. ಮೊದಲ ಬಾರಿ 2015 ಕಾಣಿಸ್ಕೊಂಡಿದ್ದು, ಕಳೆದ 2 ವರ್ಷದಲ್ಲಿ ಮತ್ತೆ ತುಂಬ ಹೆಚ್ಚಿನ ರೀತಿಯಲ್ಲಿ ವಿಗರಸ್ ಆಗಿ ಬಂದಿದೆ ಅಂತ ಹೇಳ್ಬೋದು. ಕಳೆದ ವರ್ಷ ಅಂತೂ ನಾನೊಂದು ವಿಡಿಯೋದಲ್ಲಿ ಹೇಳಿದೆ ಥ್ರಿಪ್ಸ್ ಬಗ್ಗೆ ಮಾಡಿದ್ರಾಗೆ, ಪಾರ್ಲಿಮೆಂಟಲ್ಲಿ ಕೂಡ ಡಿಸ್ಕಷನ್ ಆಯಿತು. ತೆಲಂಗಾಣ ಭಾಗದಲ್ಲಿ ಕೆಲವು ಭಾಗಗಳಲ್ಲಿ ರೈತರು ಇಡೀ ತೋಟನ, ಇನ್ನೂ ನಾವು ಹಾರ್ವೆಸ್ಟ್ ಮಾಡೋದಕ್ಕೆ ಮುಂಚೆನೇ ಇಡೀ ತೋಟನೇ ಅವರು ಪ್ಲೋಬ್ಯಾಕ್ ಮಾಡಿಬಿಟ್ರು, ಕೆಡಿಸ್ಬಿಟ್ರು ತೋಟನ, ಅದನ್ನು ಮೇಂಟೈನ್ ಮಾಡಲಿಕ್ಕಾಗಲ್ಲ ಅಂತ. ಯಾವುದೇ ಒಂದು ಔಷಧಿಗಳು ಪ್ರಯೋಗ ಮಾಡಿರು, ರಿಪೀಟೆಡಾಗಿ ಮಾಡಿರು, ಎಕ್ಸ್ಟ್ರಾ ಡೋಸೇಜ್ ಹಾಕ್ಕೊಂಡು ಮಾಡಿದರು, ಯಾವುದರಿಂದಲೂ ಹತೋಟಿಗೆ ಬರ್ತಿರಲಿಲ್ಲ. ನೀವು ಗಮನಿಸಿರ್ತೀರಿ, ಎಷ್ಟೋ ಜನ ವಿಡಿಯೋ ನೋಡಿರ್ತೀವಿ, ಒಂದೊಂದು ಹೂವುಗಳಲ್ಲಿ 15-20 ಬ್ಲಾಕ್ ಥ್ರಿಪ್ಸ್ ಓಡಾಡ್ತಾ ಇದ್ವು. ಇದು ಎಷ್ಟು ಹಾನಿಕಾರಕ ನೋಡಿ, ಎಷ್ಟು ಡೆವಾಸ್ಟೇಟಿಂಗ್ ನೋಡಿ. ಈ ಯಾಕದಷ್ಟು ಡೆವಾಸ್ಟೇಟಿಂಗ್ ಅಂದರೆ, ಈ ಜಾತಿಯ ಥ್ರಿಪ್ಸ್ ಏನಿದೆ, ಹೆಣ್ಣು ಥ್ರಿಪ್ಸು ಗಂಡು ಥ್ರಿಪ್ಸ್ನ ಸಹಯೋಗ ಇಲ್ಲದೆ, ಸಹಾಯ ಇಲ್ಲದೆ ಪಾರ್ಥಿನೋಜೆನಿಸಿಸ್ ಕ್ರಿಯೆ ಕರಿತೀವಿ ಅದನ್ನು. ಅದರ ಮುಖಾಂತರ ಸುಮಾರು 150 ಮೊಟ್ಟೆಗಳನ್ನು ಇಡಬಲ್ಲದು. ಗಂಡು ಹೆಣ್ಣು ಕುಡುವಿಕೆ ಇಲ್ಲದೇ ಮೊಟ್ಟೆ ಇಡ್ತಕ್ಕಂಥ ಒಂದು ಪ್ರಕ್ರಿಯೆ ಪಾರ್ಥಿನೋಜೆನಿಸಿಸ್ ಅಂತ ಕರಿತೀವಿ. ಇದರ ಮುಖಾಂತರ 150 ಮೊಟ್ಟೆಗಳನ್ನು ಇಡ್ತಕ್ಕಂಥ ಕೆಪ್ಯಾಸಿಟಿ ಇರೋದರಿಂದ ಇದು ಇಷ್ಟೊಂದು ಹಾನಿಕಾರಕ. ಇತ್ತೀಚೆಗೆ ನಾನು ಲೋಕಲಲ್ಲೂ ತುಂಬ ಗಮನಿಸಿದ್ದೀನಿ, ಕೆಲವು ಪ್ಲಾಟ್ಗಳು ಮೇಂಟೈನ್ ಮಾಡೋಕ್ಕಾಗದೆ ಬಿಟ್ಟುಬಿಟ್ಟಿದ್ದಾರೆ, ರೋಟ್ರಿ ಓಡಿಸ್ಬಿಟ್ಟಿದ್ದಾರೆ. ಅಂದರೆ ಇಷ್ಟು ತೀವ್ರವಾಗಾಯ್ತಲ್ಲ, ಆಗ ಒಂದು ವಿಜ್ಞಾನಿಗಳ ಗುಂಪು ಸರ್ಕಾರದ ಆದೇಶದ ಮೇಲೆ ಆಂಧ್ರದ ತೆಲಂಗಾಣ ಕೆಲವು ಭಾಗಗಳಲ್ಲಿ ವಿಸಿಟ್ ಮಾಡಿದಾಗ ಅವರು ಅನೇಕ ಅಂಕಿಅಂಶಗಳು, ಅನೇಕ ಸಲಹೆಗಳನ್ನು ಸರ್ಕಾರಕ್ಕೆ ಕೊಟ್ಟಿದ್ದರು. ಅಬ್ಸರ್ವೇಷನ್ಸಲ್ಲಿ ಒಂದು ಅಬ್ಸರ್ವೇಷನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಕಾರಣ ಅವರು ಕೋಟ್ ಮಾಡಿದ್ದು, ಇಂಡಿಸ್ಕ್ರಿಮಿನೇಟ್ ಯೂಸ್ ಆಫ್ ಇನ್ಸೆಕ್ಟಿಸೈಡ್ಸ್ ಬೈ ಫಾರ್ಮರ್ಸ್ ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ಹ್ಯಾಸ್ ಬೀನ್ ದಿ ಮೈನ್ ರೀಸನ್ ಫಾರ್ ದಿ ಇನ್ಸೆಕ್ಟ್ ಡೆವಲಪಿಂಗ್ ರೆಸಿಸ್ಟೆನ್ಸ್ ಟು ಪೆಸ್ಟಿಸೈಡ್ಸ್ ಆ್ಯಂಡ್ ದೇರ್ ನ್ಯಾಚುರಲ್ ಎನಿಮೀಸ್ ಇನ್ ದಿ ಫೀಲ್ಡ್ ಟರ್ಮಿನೇಟೆಡ್ ಡ್ಯೂ ಟು ಯೂಸ್ ಆಫ್ ಪೆಸ್ಟಿಸೈಡ್ಸ್. ಅಂದರೆ ರೈತರು ಗೊತ್ತಿಲ್ಲದೇನೋ ಔಷಧಿಗಳನ್ನು ಅವೈಜ್ಞಾನಿಕವಾಗಿ ಉಪಯೋಗಿಸಿರೋದ್ರಿಂದ ಆ ಒಂದು ಥ್ರಿಪ್ಸ್ ಕೀಟಗಳಲ್ಲಿ ಕೀಟನಾಶಕ ಔಷಧಿಗಳನ್ನು ನಿರೋಧಿಸುವ ಒಂದು ಜೀರ್ಣಿಸಿಕೊಳ್ಳುವ ಸಾಮರ್ಥ್ಯ ಅಲ್ಲ ಅಂತ ಹೇಳ್ಬೋದು, ಅದು ಹೆಚ್ಚಾಗಿದೆ. ಜೊತೆಗೆ ಈ ಅವೈಜ್ಞಾನಿಕ ಸಿಂಪಡಣೆಯಿಂದ ಈ ಥ್ರಿಪ್ಸ್ ಕೀಟಗಳನ್ನು ಸ್ವಾಭಾವಿಕವಾಗಿ ಭಕ್ಷಿಸಬಲ್ಲಂಥ ಕೀಟಗಳು ಅವು ಹಾನಿಯಾಗಿರ್ತಕ್ಕಂಥದ್ದು ಮೇಜರ್ ಕಾರಣ ಅಂತ ಹೇಳಿದರು. ಹಾಗಾಗಿ ನಾವು ಒಂದು ಸ್ವಲ್ಪ ರಿಸ್ಟ್ರೈಂಟ್ ಇರಬೇಕು, ಸಂಯಮ ಇರಬೇಕಾಗ್ತದೆ ಇದನ್ನು ಹತೋಟಿ ಮಾಡಬೇಕಾದ್ರೆ. ಯೋಚನೆ ಮಾಡಿ ಫ್ರೆಂಡ್ಸ್, ನಿಮಗೆ ವರ್ಷದಿಂದ ವರ್ಷಕ್ಕೆ ಇದೆಷ್ಟು ಚಾಲೆಂಜಿಂಗ್ ಆಗಿದೆ ಅಂತೇಳಿ. ಅದಕ್ಕೆ ಇಂಟಿಗ್ರೇಟೆಡ್ ಥ್ರಿಪ್ಸ್ ಮ್ಯಾನೇಜ್ಮೆಂಟ್ ಅಳವಡಿಸ್ಕೊಳ್ಬೇಕಾಗ್ತದೆ. ಈಗಾಗಲೇ ನಾನು ಕೆಲವು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಅದನ್ನು ಹೇಗೆ ಅಂತರ ಮೇಂಟೈನ್ ಮಾಡೋದಾಗಿರ್ಬೋದು, ನೀವು ನೀಮ ಇಲ್ಲಿ ಯೂಸ್ ಮಾಡ್ತಕ್ಕಂಥದ್ದು, ಕ್ಯಾಚ್ ಕ್ರಾಪ್ಸ್ಗಾಗಿ ಚೆಂಡುವನ್ನ ಬಳಸ್ತಾ ಇರ್ತಕ್ಕಂಥದ್ದು, ಇನ್ನೊಂದು ಬ್ಯಾರಿಯರ್ ಕ್ರಾಪ್ಸಾಗಿ ಜೋಳ ಮುಸ್ಕಿನ ಜೋಳ ಬಳಸ್ತಕ್ಕಂಥದ್ದು, ಅದು ಯಾಕೆ ಅಂದರೆ ಇದರ ಥ್ರಿಪ್ಸನ್ನು ಭಕ್ಷಿಸೋ ಕೀಟಗಳನ್ನ ಎನ್ಕರೇಜ್ ಮಾಡಲಿಕ್ಕೆ ಮೇಯ್ಸ್ ಹಾಕಬೇಕಾಗ್ತದೆ. ಚೆಂಡು ಹೂವು ಹೇಗೆ ಅಂದರೆ ಇಲ್ಲಿಂದ ಡೈವರ್ಟ್ ಮಾಡಲಿಕ್ಕೆ, ಕೆಲವರು ಇಲ್ಲಿ ವಿತಂಡವಾದನೂ ನಾನು ಕೇಳಿಸ್ಕೊಂಡಿದ್ದೀನಿ, ನೀವು ಚೆಂಡು ಹೂವು ಹಾಕ್ಬಿಟ್ರೆ ಎಲ್ಲಿಲ್ಲದೇ ಇರೋವೆಲ್ಲ ಇಲ್ಲಿಗೆ ಬರ್ತವೆ ಅಂತಾರೆ. ಹಾಗಾದ್ರೆ ಯೋಚನೆ ಮಾಡಿ, ಚೆಂಡು ಹೂವು ಹಾಕದೆ ಬೆಳೀತಾ ಇದ್ದೀರಲ್ಲ, ನಿಮ್ಗೆ ಥ್ರಿಪ್ಸ್ ಬಂದಿಲ್ವಾ? ಬಂದೇ ಬರುತ್ತೆ ಫ್ರೆಂಡ್ಸ್. ಚೆಂಡು ಹೂವು ಹಾಕೋದು ನಿಮಗೊಂದು ಇಂಡಿಕೇಷನ್ ಬಂದಿದೆ ಇಲ್ಲಿ ಥ್ರಿಪ್ಸು. ಇಮ್ಮಿಡಿಯೇಟು ನಿಮ್ಮ ಪ್ಲ್ಯಾಂಟನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕಾಗ್ತದೆ. ಜೊತೆಗೆ ಎಕರೆಗೆ 25-35 ಅಂಟು ಕಾಗದಗಳನ್ನು ಹಾಕಬೇಕಾಗ್ತದೆ, ನೀಲಿದು ಮತ್ತು ಹಳದಿದು. ಎಲ್ಲಕ್ಕಿಂತ ಮುಖ್ಯವಾದದ್ದು, ನೀವು ಸೋರ್ಸ್ ಆಫ್ ಪ್ಲ್ಯಾಂಟ್ಸ್ ತರ್ತಿರಲ್ಲ, ನಿಮ್ಮ ಸಸ್ಯಗಳ ಜೊತೆಗೆ 100% ಕ್ಲಿಯರ್ ಆಗಿದೆಯಾ ಅಂತ ಕ್ಲಾರಿಟಿ ತೊಗೋಬೇಕು. ಥ್ರಿಪ್ಸ್ ಇಲ್ಲ ಅಂತೇಳಿ ಆ ಥರದ್ದು ಮಾತ್ರ ತರಬೇಕು. ಅದರಲ್ಲೂ ವಿಶೇಷವಾಗಿ ಪಾಲಿ ಹೌಸ್ನಲ್ಲಿ ಕ್ಯಾಪ್ಸಿಕಮ್ ಬೆಳೀತಿರೋದು ಯೋಚನೆ ಮಾಡಿ. ಒಂದು ಕಂಟ್ರೋಲ್ಡ್ ವೆಲದಲ್ಲಿ ಬೆಳೀತಾ ಇದ್ದೀರಾ ನೀವು, ಕೀಟಗಳು ಎಲ್ಲಿಂದ ಬರಲಿಕ್ಕೆ ಸಾಧ್ಯ, ಬಾರದ ರೀತಿ ನೋಡ್ಕೋಬೇಕು. ಅನೇಕ ಮೆಷರ್ಸ್ ಇದೆ. ನೀವು ಪಾಲಿಯೋಸ್ ಸುತ್ತ 2 ಲೈನ್ ಚೆಂಡು ಹಾಕಿ, ಮೇಯ್ಸ್ ಹಾಕಿ, ಆಮೇಲೆ ಎಂಟ್ರೆನ್ಸಲ್ಲಿ ಡೋರ್ಗೆ ನೀವು ಸ್ಪೆಷಲ್ ಹಳದಿ ಬಣ್ಣದ ಸ್ಟಿಕ್ಕರ್ಸ್ ಹಾಕಿ, ನೀವು
ತುಂಬ ರೆಗ್ಯುಲರ್ ಆಗಿ ಮಾನಿಟರ್ ಮಾಡಬೇಕು, ಯಾವಾಗಲೂ ಕ್ಲೋಸ್ ಆಗಿರಬೇಕು. ಹೊರಗಡೆಯಿಂದ ಬರ್ತಕ್ಕಂಥ ಆರ್ಟಿಕಲ್ಸು, ಮತ್ತೊಂದು ಏನು ತರ್ತೀರಿ ಕಂಟೈನರ್ಸು, ಅದನ್ನೆಲ್ಲ ಡಿಸ್ಇನ್ಫೆಕ್ಟ್ ಮಾಡಿ ಬಳಸಬೇಕಾಗಿದೆ. ಜೊತೆಗೆ ನೀವು ಬೆಳೆ ಪರಿವರ್ತನೆ ಮಾಡ್ತಕ್ಕಂಥದ್ದು ಇವುಗಳನ್ನೆಲ್ಲ ಅನುಸರಿಸಬೇಕಾಗ್ತದೆ. ಜೊತೆಗೆ ಮುಂದಿನ ಹಂಗಾಮಿಗೆ ನೀವು ಮೆಣಸಿನ ಗಿಡ ನಾಟಿ ಮಾಡೋಂಥ ಪ್ಲಾಟ್ಗೆ ಈ ವರ್ಷ ಅಳವಡಿಸೋವು ಕೆಲವಿದಾವೇನು, ಸಮ್ಮರಲ್ಲಿ ಡೀಪ್ ಲೋಯಿಂಗ್ ಮಾಡ್ತಕ್ಕಂಥದ್ದು, ತಿಪ್ಪೆ ಗೊಬ್ಬರದ ಜೊತೆ ಬೇವಿನ ಹಿಂಡಿ ಹಾಕ್ತಕ್ಕಂಥದ್ದು, ಬಯೋ ಕಂಟ್ರೋಲ್ ಏಜೆಂಟ್ಸ್ ಉಪಯೋಗಿಸೋದು, ಈ ಥರದ್ದೆಲ್ಲ ಅನೇಕವಾಗಿದೆ. ಇವೆಲ್ಲದರ ಜೊತೆಗೆ ನನಗೆ ಗೊತ್ತಿದೆ ಇದು ಎಷ್ಟೋ ಜನ ಅಕ್ಸೆಪ್ಟೆನ್ಸ್ ಇಲ್ಲ ಈ ಕ್ರಮಗಳನ್ನ. ನಾನು ನೇರವಾಗಿ ಅದಕ್ಕೆ ರಾಸಾಯನಿಕಗಳಿಗೆ ಬರ್ತೀನಿ, ಕೆಮಿಕಲ್ಸ್ ಯಾವ್ಯಾವುದು ಬಳಸ್ಬೋದು ಇಲ್ಲಿ. ಅಗೈನ್ ಮತ್ತೆ ನಿಮ್ಮಲ್ಲಿ ಸಂಯಮ ಬೇಕು, ಯಾವುದು ಸರ್ಕಾರದಿಂದ ಅಂಗೀಕರಿಸಿದೆ, ಅನುಮೋದಿಸಲ್ಪಟ್ಟಿದೆ ಸೆಂಟ್ರಲ್ ಇನ್ಸೆಕ್ಟಿಸೈಡ್ ಬೋರ್ಡ್ನಿಂದ, ಅಂದರೆ ನಮ್ಮ ಮಿತ್ರ ಕೀಟಗಳನ್ನು ಹಾಳು ಮಾಡ್ದಂಗೆ, ಆ ಥ್ರಿಪ್ಸಲ್ಲಿ ರೆಸಿಸ್ಟೆನ್ಸನ್ನು ಬೆಳೆಸ್ಕೊಳ್ಳೋದಕ್ಕೆ ಸಹಾಯ ಮಾಡದೇ ಇರೋ ರೀತಿ ಇನ್ಸೆಕ್ಟ್ಗಳನ್ನು ಕಂಪನಿಯವರು ಶಿಫಾರಸು ಮಾಡಿದ ಅಳತೆ ಪ್ರಕಾರನೇ ಸಿಂಗಲ್ಲಾಗಿ ಪ್ರಾಡಕ್ಟನ್ನು ಉಪಯೋಗಿಸಬೇಕು, ಕಾಂಬಿನೇಷನ್ಗಳು ಬೇಡ. ಇದು ನಿಮ್ಮ ಬೆಳೆ, ನಿಮ್ಮ ಹಣ, ನೀವು ಕೇಳಿದ್ದ ಔಷಧಿ ಅಂಗಡಿನಲ್ಲಿ ಕೊಡಬೇಕು, ಯಾರೋ ಕೊಟ್ಟಿದ್ದನ್ನು ತಗೊಳ್ಳೋದಲ್ಲ. ನಾನು ಅದಕ್ಕೆ ಪ್ರತಿ ಬಾರಿ ಹೇಳೋದು ನಿಮ್ಮ ಬೆಳೆಗೆ ನೀವೇ ಡಾಕ್ಟ್ರಾಗಿ ಅಂತ. ಮಾಹಿತಿ ಸಿಗುತ್ತೆ ನನ್ನ ಚಾನಲಲ್ಲಿ, ಬೇರೆ ಕಡೆ ಸಿಗುತ್ತೆ, ಗೂಗಲಲ್ಲಿ ಸಿಗುತ್ತೆ, ಸರ್ಚ್ ಮಾಡಿ ತಗೊಳ್ಳಿ. ಯಾಕಂದರೆ ನಿಮ್ಮ ಬೆಳೆಯ ಎಕನಾಮಿಕ್ಸ್ ಇಂಪಾರ್ಟೆಂಟ್ ನಿಮಗೆ, ನೀವು ಹಾಕಿದ ಬಂಡವಾಳ ವಾಪಸ್ ಬರೋದು ಮೊದಲನೇದು, ಲಾಭ ಎರಡನೇ ಮಾತು. ಲಾಭಕ್ಕಾಗಿನೇ ವ್ಯವಸಾಯ ಮಾಡ್ತಾ ಇರೋದು, ಖಂಡಿತ ಓವರ್ ಡೋಸ್ ಮಾಡಿ ಎಕ್ಸೆಸಿವ್ ಕೆಮಿಕಲ್ಸ್ ಮಾಡಿ ಎಲ್ಲವನ್ನು ಕಳೆದುಕೊಳ್ತಾ ಇದ್ದೀರಿ. ಸ್ವಲ್ಪ ಸಂಯಮ ಬೇಕು ನೋಡಿ. ಬೆಳೆ ಪ್ರಾರಂಭದ ಹಂತದಿಂದಲೇ ನೀವು ಹೇಗೆ ಮಾಡ್ಕೊತ ಬೇರು, ಅನೇಕವು ಮಾರ್ಕೆಟಲ್ಲಿ ತುಂಬ ಎಫೆಕ್ಟಿವ್ ಆಗಿ ಇರತಕ್ಕಂಥ ಕೀಟನಾಶಕಗಳಿದೆ, ಅವುಗಳನ್ನು ಒಂದೊಂದಾಗಿ ಬೇರೆ ಬೇರೆ ಹಂತಗಳಲ್ಲಿ ಸುಮಾರು, ಈಗ ನಾನು ಹೇಳೋದೆ ಒಂದು 10-12 ಕೀಟನಾಶಕಗಳನ್ನು ಹೇಳ್ತೀನಿ, ಅವೆಲ್ಲ ತುಂಬ ಎಫೆಕ್ಟಿವ್ ಆಗಿರ್ತಕ್ಕಂಥದ್ದು ಥ್ರಿಪ್ಸ್ ವಿರುದ್ಧ. ಆದರೆ ನೀವು ಬಳಸೋ ವಿಧಾನ ಮುಖ್ಯ, ಒಂದಷ್ಟು ಸಂಯಮ ಬೇಕು ನೋಡಿ. ಪ್ರಾರಂಭದ ಹಂತದಲ್ಲಿ ನಿಮಗೆ ಥಯಾಮೆಥೆಕ್ಸಮ್ 30% FS ಬರುತ್ತೆ, 75% ಗ್ರ್ಯಾನ್ಯುಲರ್ ರೂಪದಲ್ಲಿ ಬರ್ತದೆ. ಸೊ ಫಸ್ಟ್ 30 ಡೇಸ್ ಒಳಗೆ ನೀವೊಮ್ಮೆ ಬೆನಿವಿಯನ್ನು ಬಳಸ್ಬೋದು. 2 ಟೈಮ್ಸ್ ಮೊದಲನೇ 30 ದಿನಗಳ ಒಳಗೆ 2 ಸ್ಪ್ರೇ ಬೆನಿವಿಯ 1 ಲೀಟ್ರಿಗೆ 1 ಮಿಲಿಯಂತೆ ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡ್ಬೋದು. ನಂತರದ ಹಂತಗಳಲ್ಲಿ ಬೇಕಾದಷ್ಟು ಔಷಧಿಗಳಿದೆ ನೋಡಿ, ಇದು ಒಂದರ ನಂತರ ಇನ್ನೊಂದು ನೀವು ಕನಿಷ್ಠ 5-7 ದಿನಗಳ ಅಂತರದಲ್ಲಿ ನಿಮಗೆ ಅಷ್ಟೊಂದು ಸ್ಪ್ರೇ ಬೇಕಾ ಅನಿಸುತ್ತೆ, ನೀವು ಸಿಂಗಲ್ ಔಷಧಿ ಸ್ಪ್ರೇ ಮಾಡಿ. ನಿಮಗೆ ಹೆಚ್ಚಿನ ರೀತಿಯಲ್ಲಿ ಮೆಣಸಿನ ಗಿಡಗಳಿಗೆ ಸಮಸ್ಯೆ ಬರೋಲ್ಲ. ಒಂದು ರಸ ಇರೋ ಕೀಟಗಳು ಬಿಟ್ಟರೆ ಇನ್ನೊಂದು ನಿಮಗೆ ಡೈ ಬ್ಯಾಕ್ ಮತ್ತು ಫ್ರೂಟ್ ರಾಟ್ ಆಂಥ್ರಾಕ್ನಸ್ ಬರುತ್ತಲ್ಲ, ಕೊಲ್ಯಾಟ್ರಿಕಮ್, ಎರಡು ಮೇಜರ್ ಆಗೊಮ್ಮೆ ಹೀಗೊಮ್ಮೆ ನಿಮಗೆ ಪೌಡ್ರಿ ಮಿಲ್ಡ್ಯೂ ಎಲೆ ಚುಕ್ಕೆ ರೋಗ ಬರ್ಬೋದು. ಆದ್ದರಿಂದ ಕಾಂಬಿನೇಷನ್ ಬೇಡ, ಒಂದೊಂದೇ ಮಾಡ್ತಾ ಬನ್ನಿ ನೋಡಿ. ಯಾವ್ಯಾವುದಿದೆ, ಇನ್ನೊಂದು ಮಿಯೋಥ್ರಿನ್ ಅಂತ ಒಂದಿದೆ ಸುಮಿಟೋಮದು, 0.5 ml. ಯಾವುದದು, ಫೆನ್ ಪ್ರೋಪತ್ರಿನ್ 30% EC, ಇದನ್ನು ಬಳಸಬಹುದು. ಬೆನಿವಿ ಆಯಿತು ನಾನಾಗಲೇ ಹೇಳಿದೆ. ಇನ್ನೊಂದು ಸ್ಪಿನೋಸೆಡ್ 45% SC ಇದೆ, ಟಫೀನ್ ಅಂತ ಇದೆ, ಬೇರೆ ಬೇರೆ ಕಂಪ್ನಿನಲ್ಲಿ ಇದೆ, ಸುಮಾರು ಕಂಪ್ನಿಗಳಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ. ಇನ್ನೊಂದು ಸ್ಪಿರೋಟೆಟ್ರಮ್ಯಾಟ್ ಅಂತ ಇದೆ, ಇದು 3x OD, ಇದನ್ನೊಮ್ಮೆ ಬಳಸಬಹುದು. ಇನ್ನೊಂದು ಥಯಾಕ್ಲೋಪ್ರಿಡ್, ಇದು ಅಲಾಂಟ ಹೆಸರಲ್ಲಿ ಬೇಯರ್ನಲ್ಲಿ ಬೇರೆ ಕಂಪ್ನಿಗಳಲ್ಲೂ ಬಂದಿದೆ ಈಗ, ಅದು 1 ಲೀಟ್ರಿಗೆ 1.5 ಮಿಲಿಯಂತೆ ಬಳಸಬಹುದು. ಇನ್ನೊಂದು ನಿಮಗೆಲ್ಲ ಚಿರಪರಿಚಿತವಾಗಿರ್ತಕ್ಕಂಥದ್ದು ಟಾಲ್ಫೆನ್ ಪಿರಾಡ್ ಅಂತ ಇದೆಯಲ್ಲ, ಅದು ಇದು ಕೀಫನ್ ಅಂತ PI ನಲ್ಲಿದೆ. ಇತ್ತೀಚೆಗೆ ಸುಮಾರು ಕಂಪ್ನಿಗಳಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿ ಬಂದಿದೆ, ಯಾವ ಕಂಪ್ನಿ ಆದರೂ ಪರವಾಗಿಲ್ಲ, ಅದ ಮೇಲೂ ಇದು ಕೀಳು ಅಂತ ಬೇಡ. ಎಲ್ಲಿ ನಿಮಗೆ GST ಬಿಲ್ ಮುಖಾಂತರ ಪ್ರಾಡಕ್ಟ್ ಕೊಡ್ತಾರೆ ಅಲ್ಲಿ ನಿಮಗೆ ಕ್ವಾಲಿಟಿ ಅಶ್ಯೂರ್ಡ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಾದ ನಂತರನೇ ಇತ್ತೀಚೆಗೆ ಬಂದಿರತಕ್ಕಂಥದ್ದು ತುಂಬ ಪವರ್ಫುಲ್ಲಾಗಿ ರಿಸಲ್ಟ್ ಕೊಟ್ಟಿರತಕ್ಕಂಥದ್ದು ಗಾಡ್ರೇಜ್ ಕಂಪ್ನಿಯ ಗ್ರೇಷಿಯಾ, 1.6 ml 1 ಲೀಟ್ರಿಗೆ ಬಳಸಬಹುದು. ಇದು ತೀರಾ ಇತ್ತೀಚೆಗೆ ಬಂದಿದ್ದು BASF ಕಂಪ್ನಿದು ಎಕ್ಸ್ಪೋನಸ್, ಇದು 1 ಎಕರೆಗೆ 34 ಮಿಲಿ. ಇದು 30-40 ದಿನಗಳ ನಂತರದಲ್ಲಿ ಒಂದು ಬೆಳೆ ಅವಧಿನಲ್ಲಿ 2 ಬಾರಿ ಬಳಸ್ಬೋದು ನೋಡಿ. ಇದು ಗ್ರೇಷಿಯಾದು ಡೀಟೇಲ್ಡ್ ವೀಡಿಯೋ ಸಿಗುತ್ತೆ ನನ್ನ ಚಾನಲಲ್ಲಿ, ಅದನ್ನು ನೋಡಿ. ಎಕ್ಸ್ಪೋನಸ್ದು ಡೀಟೇಲ್ಡ್ ವೀಡಿಯೋ ಸಿಗುತ್ತೆ, ಅದನ್ನು ನೋಡಿ ನೀವು ಮಾಹಿತಿನ ತಿಳ್ಕೊಬೋದು. ನೆಕ್ಸ್ಟ್ ಇನ್ನೊಂದು ಸ್ಪಿನೋಟರಾಮ್ ಅಂತ ಏನು ಬರುತ್ತೆ ನೋಡಿ, ಧನುಕದಲ್ಲಿ ಲಾರ್ಗೋ ಅಂತ ಇದೆ, ಡೆಲಿಗೇಟ್ ಅಂತ ಇನ್ನೊಂದು ಕಂಪನಿನಲ್ಲಿದೆ, ಇದನ್ನು ಬಳಸ್ಬೋದು ನೀವು. ಆಮೇಲೆ ಇನ್ನೊಂದಿದೆ ನೋಡಿ, ಡಯಫೆನ್ಥ್ಯೂರಿನ್ ಮತ್ತು ಬೈಫೆಂಥ್ರಿನ್ ಕಾಂಬಿನೇಷನಲ್ಲಿ ಇರ್ತಕ್ಕಂಥದ್ದು ಟಕ್ ಆಫ್ ಅಂತ ಇದೆಯಲ್ಲ, ಇದು ಅಡಮಾ ಕಂಪನಿನಲ್ಲಿ, ಇದನ್ನು ಬಳಸ್ಬೋದು ನೀವು. ಅದು 250 ml 1 ಎಕರೆಗೆ, 1 ಎಕರೆಗೆ ಅಂದರೆ 200 ಲೀಟ್ರಿಗೆ ಅಂತ ಲೆಕ್ಕಾಚಾರ, 250 ml. ಇನ್ನೊಂದು ಯಾವುದರಲ್ಲಿದೆ, ಕ್ರಿಸ್ಟಲ್ ಕಂಪ್ನಿನಲ್ಲಿರ್ತಕ್ಕಂಥದ್ದು
ಎಮಾಮೆಕ್ಟಿನ್ ಬೆನ್ಸೋಯೇಟ್ ಪ್ಲಸ್ ಫಿಪ್ರೋನಿಲ್ ಕಾಂಬಿನೇಷನ್ ಎಸ್ ಸಿ ಫಾರ್ಮುಲೇಷನ್ನು ಆಪೆಕ್ಸ್ 50 ಅಂತ ಇದೆ. ಇದು ಇನ್ನೊಂದು ಕಂಪ್ನಿನ ಲಿಯೋಲಿ ಅಂತ ಇದೆ, ಅದನ್ನು ಬಳಸಬಹುದು ನೀವು. ಜೊತೆಗೆ ಇನ್ನೊಂದು ಎಮಾಮೆಕ್ಟಿನ್ ಬೆನ್ಸೋಯೇಟ್ ಮತ್ತು ಲ್ಯೂಫೆನ್ಯೂರಾನ್ ಅಂತ ಇದೆ, ಇದು ಸಿಂಜೆಂಟಾ ಕಂಪ್ನಿ ಎವಿಸೆಂಟ್ ಹೆಸರಲ್ಲಿದೆ, ಇದನ್ನು ಬಳಸಬಹುದು ನೀವು. ಇನ್ನೊಂದು ಫ್ಲೂಬೆಂಡಿಯಮೈಡ್ ಮತ್ತು ಥಯಾಕ್ಲೋಪ್ರಿಡ್, ಇವೆರಡು ಕಾಂಬಿನೇಷನ್ ಇರತಕ್ಕಂಥದ್ದು, ಬೇರ್ ಕಂಪ್ನಿನಲ್ಲಿ ಬೆಲ್ಟ್ ಎಕ್ಸ್ಪರ್ಟ್ ಇದೆ, ಇದನ್ನು ಬಳಸಬಹುದು ನೀವು. ಇನ್ನೊಂದು ಮೈತ್ರಿ ಅಂತ ಇದೆ, ನಿಮಗೆ ಫಿಪ್ರೋನಿಲ್ ಮತ್ತು ಎಕ್ಸಾಥಿಯೋಸಾಕ್ಸ್ ಕಾಂಬಿನೇಷನಲ್ಲಿರ್ತಕ್ಕಂಥದ್ದು ಕೋರಮಂಡಲ್ನಲ್ಲಿದೆ, ಇದನ್ನು ಬಳಸ್ಬೋದು ನೀವು 1 ಲೀಟ್ರ್ಗೆ 2 ಮಿಲಿಯಂತೆ. ಇನ್ನೊಂದು ನಿಮಗೆ ಇಂಡಾಕ್ಸಕಾರ್ ಮತ್ತು ಅಸಿಟಮಾಫ್ರೈಡ್ ಕಾಂಬಿನೇಷನಲ್ಲಿದೆ, ಕೈಟ್ ಅಂತ ಗರ್ಡಾದಲ್ಲಿದೆ, ಬೇರೆ ಕಂಪ್ನಿನಲ್ಲಿ ಬೇರೆ ಹೆಸರಿನಲ್ಲಿದೆ, ಇದು 1 ಲೀಟ್ರ್ ನೀರಿಗೆ 1 ಮಿಲಿಯಂತೆ ಬಳಸ್ಬೋದು ನೀವು. ಇನ್ನೊಂದು ಪ್ರೊಫೆನ್ಫಾಸ್ ಪ್ಲಸ್ ಫೆನ್ಪೈರಾಕ್ಸಿಮೇಟ್, ಇದು ಯಾವ ಕಂಪ್ನಿನಲ್ಲಿ, ಸುಮಿಟೋಮದಲ್ಲಿ ಎಟ್ನಾ ಅಂತ ಇದೆ, ಇದನ್ನು ಬಳಸ್ಬೋದು 1 ಲೀಟ್ರ್ನಲ್ಲಿಗೆ 2 ml. ಇನ್ನೂ ಬೇಕಾದಷ್ಟಿದೆ, ಐ ಥಿಂಕ್ ನಾನು ಒಂದು 10-12 ಹೇಳಿದ್ದೀನಿ. ಇವುಗಳನ್ನು ನೀವು ಕನಿಷ್ಠ ನೀವು ಯಾವಾಗ ಇನ್ಫೆಸ್ಟೇಷನ್ ಆಗ್ತದೆ, ನಿಮ್ಗೆ ಇಂಡಿಕೇಷನ್ ಗಮ್ ಶೀಟ್ ಹಾಕಿರ್ತೀರಿ, ಚೆಂಡುವಿನ ಸಸಿ ಹಾಕಿರ್ತೀರಿ, ಅಲ್ಲಿ ಗೊತ್ತಾಗುತ್ತೆ ಪ್ರಾರಂಭಿಕ ಹಂತದಲ್ಲಿ ಯಾವುದನ್ನು ಬಳಸಬೇಕು, ನಂತರದ ಹಂತಗಳಲ್ಲಿ ಬದಲಾವಣೆ ಮಾಡಿ ಇವುಗಳನ್ನು ಬಳಸಿ. ಯಾಕಂದರೆ ಯಾವುದೇ ಒಂದು ಬೆಳೆ ಅವಧಿನಲ್ಲಿ ಒಂದು ಕೀಟನಾಶಕ 2 ಅಥವಾ ಮ್ಯಾಕ್ಸಿಮಮ್ 3 ಬಾರಿ ಬಳಸ್ಬೋದು. ಇವನ್ನೇ ಬದಲಾಯಿಸಿ ಸಿಂಗಲ್ ಆಗೊಡೆದು ನೀವು 100% ಥ್ರಿಪ್ಸ್ನ ತೋಟಿ ಮಾಡ್ಬೋದು. ನಾನಿದು ರಿಸಲ್ಟ್ ಪಡ್ಕೊಂಡಿರ್ತಕ್ಕಂಥದ್ದು, ನನ್ನ ಹತ್ರ ನೇರವಾಗಿ ಸಂಪರ್ಕ ಹೋಗಿರೋ ನನ್ನ ಫಾಲೋ ಮಾಡೋ ರೈತರು ಇಲ್ಲಿ 3ನೇ ಬೆಳೆ 4ನೇ ಬೆಳೆ ತಗೊಳ್ತಾ ಇರ್ತಕ್ಕಂಥದ್ದು ಪಾಲಿ ಹೌಸಲ್ಲಿ ಕ್ಯಾಪ್ಸಿಕಮ್ಮಲ್ಲಿ ತುಂಬ ಅದ್ಭುತವಾದ ರಿಸಲ್ಟ್ ಬರುತ್ತೆ ಫ್ರೆಂಡ್ಸ್. ಇದ್ರ ಜೊತೆಯಲ್ಲಿ ನೀವು ಬೇವಿನೆಣ್ಣೆ ಇಟ್ಕೊಂಡು 2ನೇ ಸ್ಪ್ರೇ ಪ್ರತಿ 4ನೇ ಸ್ಪ್ರೇ ಈ ಥರ ಬೇವಿನೆಣ್ಣೆ ಹಾಕ್ಕೊಂಡು ಸ್ಪ್ರೇ ಮಾಡ್ತಾ ಇರ್ಬೋದು, ಇವುಗಳಿಂದ ಹತೋಟಿ ಮಾಡಲಿಕ್ಕೆ ಸಾಧ್ಯ ಫ್ರೆಂಡ್ಸ್. ಸೊ ಮೆಣಸಿನಕಾಯಿ, ಕ್ಯಾಪ್ಸಿಕಮ್ ಅಥವಾ ಬಜ್ಜಿನಲ್ಲಿ ಥ್ರಿಪ್ಸ್ ಹತೋಟಿ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನಿತರ ಕೀಟಗಳು ಯಾವುದಿದೆ, ಇನ್ನಿತರ ರೋಗಗಳು ಯಾವುದೇ ಮೆಣಸಿನ ಗಿಡದ ಬಗ್ಗೆ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್. ಸೊ ಒಂದು ಕಾಮೆಂಟ್ ಬಗ್ಗೆ ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಕಳೆದ ವಿಡಿಯೋದಲ್ಲಿ ಪುನೀತ್ KMN ಅವ್ರು ಮಾಡಿದ್ದಾರೆ, ನೀನು ಔಷಧಿ ಅಂಗಡಿಯವರು ದಿನಕ್ಕೆ ಒಂದು ಕತೆ ಹೇಳಿ ರೈತರ ಹತ್ತಿರ ದುಡ್ಡು ಕಿಲ್ಲೋದು ನಿಲ್ಲಿಸಿ, ಇದೆಲ್ಲ ಔಷಧಿ ಕಂಪನಿ ಮಾಫಿಯಾ, ಹೊಸ ವಿವಿಧ ಕೀಟ ಬೋಡೋಡು ಅವರೇ, ಅದಕ್ಕೆ ಔಷಧಗಳು ಕಂಡು ಅವರೇ ಬಿಡ್ತಾರೆ, ಇದು ಅರ್ಥ ಆಗಲಿಲ್ಲ ಅಂದರೆ ನನ್ನ ವಿಡಿಯೋಗಳು ಮೊದಲಿಂದ ಫಾಲೋ ಮಾಡೋ ಬರ್ತಿರೋರು ಗೊತ್ತಾಗ್ತಾ ಇದೆ, ನಾನು ಹೇಳ್ತಲೇ ಬರ್ತಾ ಇದ್ದೀನಿ, ನಿಮ್ಮ ಬೆಳೆಗೆ ನೀವೇ ಡಾಕ್ಟ್ರಾಗಿ, ಅನವಶ್ಯಕವಾಗಿ ಕಾಂಬಿನೇಷನ್ ಮಾಡಬೇಡ್ರಿ, ರಾಸಾಯನಿಕಗಳ ಬಳಕೆಯನ್ನು ಕಡಿಮೆ ಮಾಡ್ತಾ ಬರ್ರಿ, ಮುಂದಿನ ದಿನಗಳಲ್ಲಿ ರಾಸಾಯನಿಕ ರಹಿತವಾಗಿ ಕೃಷಿ ಮಾಡಬೇಕು ಅಂದರೆ ಇದನ್ನು ಮಾಡಲೇಬೇಕಾಗಿದೆ ಅಂತೇಳಿ. ಸೊ ಈ ರೀತಿ ಇರುತ್ತೆ, ಈ ಥರ ಬಂದಾಗ ನಮಗೊಂದು ಸ್ವಲ್ಪ ಬೇಸರ ಆಗುತ್ತೆ, ನಾವು ಇಷ್ಟೆಲ್ಲ ಶ್ರಮಪಟ್ಟು ಹೇಳೋದು ಏನು ಕಾರಣಕ್ಕಾಗಿ, ನಾನು ಎಲ್ಲ ವಿಡಿಯೋಗಳಲ್ಲಿ ಹೇಳ್ತಾ ಇದ್ದೀನಿ, ಈಗೇನು ಹೇಳಿದೆ ನಾನು, ಒಂದೊಂದನ್ನೇ ಬಳಸಿ ಅಂತ ಹೇಳ್ತಿರೋದು, ಕಾಂಬಿನೇಷನ್ ಮಾಡಬೇಡ್ರಿ. ಅಲ್ಟಿಮೇಟಾಗಿ ನಾನು ವ್ಯವಸಾಯದ ಕಸುಬಿನಿಂದ ಬಂದಿರೋನು, ನನಗೂ ವ್ಯವಸಾಯ ಇದೆ, ನನಗೂ ಗೊತ್ತಿದೆ ವ್ಯವಸಾಯ ಎಷ್ಟು ಕಷ್ಟ ಇದೆ ಅಂತ. ನಾನು ಯಾಕೆ ಪ್ರಾಡಕ್ಟ್ಗಳು ಮಾಹಿತಿ ಕೊಡ್ತಾ ಇದ್ದೀನಿ ಅಂದರೆ, ಮಾಹಿತಿ ಇಲ್ಲದೆ ಎಷ್ಟೋ ಜನ ಆಗ್ರೋ ಕೇಂದ್ರದ ಔಷಧಿ ಅಂಗಡಿಗಳವರಿಗೆ ಮಾಹಿತಿ ಇಲ್ಲದೆ ಅನಗತ್ಯವಾಗಿ ಕಾಂಬಿನೇಷನ್ ಮಾಡಿಕೊಡ್ತಾ ಇದ್ದಾರೆ. ಅಟ್ಲೀಸ್ಟ್ ನೀವು ರೈತರಾದರೂ ಇದ್ರ ಮಾಹಿತಿ ತಿಳ್ಕೊಳ್ಳಿ ಅಂತ ನಾನು ಮಾಹಿತಿ ಕೊಡ್ತಾ ಇರೋದು. ಪುನೀತ್ KM ಅವರೇ, ಇದು ಅರ್ಥ ಆಗಿದೆ ಅಂದ್ಕೊತೀನಿ. ಇನ್ನೂ ನಿಮಗೇನೋ ಡೌಟ್ ಇದ್ದರೆ ಅಲ್ಲಿ ನನ್ನ ಫೋನ್ ನಂಬರ್ ಇದೆ, ನೇರವಾಗಿ ನನಗೆ ಕರೆ ಮಾಡ್ಬೋದು. ನಾನು ಯಾವುದೇ ಔಷಧಿನ ನಿನಗೆ ಮಾರೋದಿಲ್ಲಪ್ಪ, ನಾನು ಮಾಹಿತಿ ಕೊಡ್ತಾ ಇರೋದು ಬೆಳೆಯ ಸಂರಕ್ಷಣೆಗೆ, ಕಡಿಮೆ ಬೆಳೆ ರಾಸಾಯನಿಕ ಬಳಸಿ ನಿಮ್ಮ ವ್ಯವಸಾಯ, ನಾನು ಹೇಳಿದ್ದೀನಿ ಕಳೆದ ವಿಡಿಯೋಗಳು ನೋಡಿ, ಯಾವಾಗ ಸಕ್ಸಸ್ ಆಗೋದು, ಯಾರಿಗೋ ಚೆನ್ನಾಗಿ ಬೆಳೆ ತೋರ್ಸೋಕ್ಕಲ್ಲ ನೀವು ವ್ಯವಸಾಯ ಮಾಡೋದು, ನೀವು ಹಾಕಿದ ಬಂಡವಾಳ ವಾಪಸ್ ನಿಮಗೆ ಜೋಗ ಬರಬೇಕು, ಲಾಭ ಬರಬೇಕು, ಆವಾಗಲೇ ಸಕ್ಸಸ್ ಆಗೋದು. ಥ್ಯಾಂಕ್ ಯು ವೆರಿ ಮಚ್, ಬಾಯ್ ಬಾಯ್.